ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಕಾನೂನಿನ ಪ್ರಕಾರ ನಡೀತೀವಿ, ಈಗ ಅದನ್ನು ಸ್ವೀಕಾರ ಮಾಡ್ಕೊಳ್ತೀನಿ, ಕೋರ್ಟಿಗೆ ಅದನ್ನು ಚಾಲೆಂಜ್ ಮಾಡ್ತೀನಿ. ಜನಸಾಮಾನ್ಯರು ಹಿಂದೂ ಸಮಾಜನೂ ಇದನ್ನು ಯೋಚನೆ ಮಾಡಬೇಕು. ನಮಸ್ಕಾರ. ಏನಿಲ್ಲ, ನೀವು ಪೊಲೀಸ್ ಠಾಣೆಯಲ್ಲೇ ನಾವು ಒಂದು ಇಬ್ಬರು ಮೂರು ಜನ ಬರ್ತೀವಿ, ನೇರವಾಗಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ವಾಪಸ್ ನಾನು ಮತ್ತೆ ಅದೇ ಜೀಪ್ನಲ್ಲಿ ವಾಪಸ್ ತಂದು ಇಲ್ಲಿ ಬಿಟ್ಟಿರ್ತಾರೆ. ಆಯ್ತು, ಅಷ್ಟೇ ಸಮಾಧಾನ ಸಾಧನೆ ಸಾಧ್ಯ. ಇಲ್ಲ ಸ್ವಲ್ಪ ನನಗೆ ಒಂದು ಅವಕಾಶ, ಮಾನವೀಯತೆ ಹಿನ್ನೆಲೆಯಲ್ಲಿ ನಿಮ್ಮ ಅವಕಾಶ ಮಾಡಿಕೊಡಿ ಅಂತ. ಇಲ್ಲ, ದಯವಿಟ್ಟು ಸ್ವಲ್ಪ ನಮಗೆ ಅದುವಂತೂ. ಇವತ್ತು ಶ್ರೀರಾಮ ಸೇನೆ ಸಂಘಟನೆಯಿಂದ ಮೊನ್ನೆ ನಡೆದಂಥ ಪ್ರವೀಣ್ ನೆಟ್ಟಾರು ಇವರ ಹತ್ಯೆಯ ಸಂಬಂಧಪಟ್ಟ ಹಾಗೆ ಅವರ ಮನೆಗೆ ಭೇಟಿ ಕೊಟ್ಟು ಅವರ ತಂದೆ ತಾಯಿ ಸಹೋದರಿಯರಿಗೆ ಅವರ ಧರ್ಮಪತ್ನಿಗೆ ಒಂದು ಸಾಂತ್ವನ ಹೇಳೋ ದೃಷ್ಟಿಯಿಂದ ನಾವು ಹೋದರೆ, ಇವತ್ತು BJP ಸರ್ಕಾರ ಜಿಲ್ಲಾಧಿಕಾರಿಗಳ ಮಂಗಳೂರು ಜಿಲ್ಲಾಧಿಕಾರಿಗಳ ಮೂಲಕ ನನಗೆ ನಿರ್ಬಂಧನೆ ಹಾಕಿದ್ದಾರೆ. ಸೊ ಆ ನಿರ್ಬಂಧನೆಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. BJP ಹಿಂದೂ ವಿರೋಧಿ ಸರ್ಕಾರ ಅಂತನ್ನುವಂಥದ್ದು ಕೂಡ ಸಿದ್ಧ ಆಯಿತು. ಈಗಾಗಲೇ ಇಡೀ ಹಿಂದೂ ಕಾರ್ಯಕರ್ತರು ಅಷ್ಟೇ ಅಲ್ಲ, ಆಡಳಿತ ಇರುವಂಥ ಸರ್ಕಾರದ ಪದಾಧಿಕಾರಿಗಳು, ಪಕ್ಷದ ಪದಾಧಿಕಾರಿಗಳೇ ನಿಮ್ಮನ್ನು ಉಗಿದು ನಿಮ್ಮನ್ನು ಚೀತು ಅಂದು ಇವತ್ತು ರಾಜೀನಾಮೆ ಕೊಡ್ತಾ ಇರುವಂತಹದ್ದೇ ನಿಮ್ಮ ಬಣ್ಣ, ನಿಮ್ಮ ಬಟ್ಟ ಬಯಲಾಗಿದ್ದೀರಿ, ಬತ್ತಲೆ ಆಗಿದ್ದೀರಿ, ನೀವು ಭ್ರಷ್ಟರಿದ್ದೀರಿ, ನೀವು ಹಿಂದೂ ವಿರೋಧಿ ಅಂತನ್ನುವಂಥದ್ದು ಸಿದ್ಧಗೊಳಿಸಿದ್ರಿ. ಬೇರೆ ಎಲ್ಲ ನಾಯಕರಿಗೆ, ಹಿಂದೂ ನಾಯಕರಿಗೆ ನೀವು ಅಲ್ಲಿ ಅವಕಾಶ ಮಾಡಿಕೊಡ್ತೀರಿ. ಪ್ರಮೋದ್ ಮುತಾಲಿಕ್ನ ಶ್ರೀರಾಮ್ ಸೇನೆ ಸಂಘಟನೆ ಏನು ಅಪರಾಧ ಮಾಡಿದೆ, ಏನು ತಪ್ಪು ಮಾಡಿದೆ? ನಾವು ಹಿಂದುತ್ವದ ಹಿನ್ನೆಲೆಯಲ್ಲಿ ಕಾಂಪ್ರಮೈಸ್ ಇಲ್ಲದೆ ಹೋರಾಟ ಮಾಡ್ತಾ ಬಂದಂತಹ ಈ ಹಿಂದೂ ಕಾರ್ಯಕರ್ತರಿಗೆ, ನಾಯಕರಿಗೆ, ಹಿಂದೂ ಸಂಘಟನೆಗೆ ಇವತ್ತು ಅವಮಾನ ಮಾಡ್ತೀರಿ, ಅಪಮಾನ ಮಾಡ್ತೀರಿ. ಪ್ರಮೋದ್ ಮುತಾಲಿಕ್ ನೀವು ತಡೆದಿಲ್ಲ, ನೀವು ಹಿಂದುತ್ವವನ್ನು ತಡೆದಿದ್ದೀರಿ, ಹಿಂದೂ ಸಮಾಜವನ್ನು ಅಪಮಾನ ಮಾಡಿದಿರಿ, ಹಿಂದೂ ಕಾರ್ಯಕರ್ತರನ್ನು ಅಪಮಾನ ಮಾಡಿದಿರಿ ಅಂತನ್ನುವಂಥದ್ದು ಹೇಳ್ತಾನೆ. ನಿಮಗೆ ಧಿಕ್ಕಾರ ಇರಲಿ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾನೆ ನಳಿನ್ ಕುಮಾರ್ ಕಟೀಲ್ ಅವರೇ, ನಿಮ್ಮ ಯೋಗ್ಯತೆ ಬಯಲಾಗಿದೆ. ನಿಮ್ಮನ್ನು ಆರಿಸಿ ತಂದಂಥ ಕಾರ್ಯಕರ್ತರೇ, ನಿಮ್ಮನ್ನು ಆರಿಸಿ ತಂದಂಥ ಹಿಂದೂಗಳೇ ಇವತ್ತು ನಿಮ್ಮನ್ನು ಧಿಕ್ಕರಿಸ್ತಾ ಇದ್ದಾರೆ ಅಂತನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಪ್ರಮೋದ್ ಮುತಾಲಿಕ್ನ ಹಿಂದೆ ಬ್ಯಾನ್ ಮಾಡುವಂಥ ಹಿಂದೆ ಯಾರು ಕೈವಾಡಿದೆ ಅಂತನ್ನುವಂಥದ್ದು ಬಟ್ಟ ಬಯಲಾಯಿತು. ಸೊ ಈ ರೀತಿಯ ನಿಮ್ಮ ಪ್ರವೃತ್ತಿ ಸರಿಯಲ್ಲ, ಕಾನೂನಿನ ಪ್ರಕಾರನೇ ನಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದರ ಕೋರ್ಟಿನ ಮೂಲಕ, ನ್ಯಾಯಾಲಯದ ಮೂಲಕ ಹೋರಾಟ ಮಾಡಿ ನಾವು ಆ ದುಃಖದಲ್ಲಿರುವಂಥ, ನೋವಿನಲ್ಲಿರುವಂಥ ನೆಟ್ಟಾರ ಕುಟುಂಬಕ್ಕೆ ಭೇಟಿಯಾಗಿ ಸಾಂತ್ವನ ಹೇಳೇ ಹೇಳ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭ.